ಇವತ್ತು ಒಂದೆರಡು ನಿಮಿಷ ಹೇಳಿ. ಸತ್ಯನ ಜಾಸ್ತಿ ಜನ ಮುಚ್ಚಿಡೋಕ್ಕಾಗಲ್ಲ. ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ, ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ, ಈ ಷಡ್ಯಂತ್ರಗಳನ್ನ ಮಾಡಿ, ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋದಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ, ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ನಾವೇನು ಇದಕ್ಕೆ ಹೆದರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ, ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ, ನಾನು ಸಹಕರಿಸಿದ್ದೀನಿ. ನಾನೇನು ಎದುರುಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ, ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ. ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನ್ನ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತಲೇ ಹೇಳ್ತೀನಿ, ಒಂದು ಕುತಂತ್ರ ಅಂತಲೇ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರ್ತೀನಿ. ನೋಡಿ, ಒಂದು ಮಾತು ನಿಮ್ಗೆ ಹೇಳಕ್ ಬಯಸ್ತೀನಿ, ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ನು ಕೆಲವೇ ಎರಡು ಮೂರು ದಿನ ತಾಳ್ಮೆ ಇದೀರಿ. ನಾನೇ ಎಲ್ಲೂ ಓಡೋಗಲ್ಲ, ನಾನು ಎಲ್ಲೂ ಓಡೋಗಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ. ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ, ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ, ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ ಎಲ್ಲಿ ಬೇಕಾದ್ರು ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಒಂದು ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬರ ಮೇಲಾಗಲಿ ನಮ್ಮಲ್ಲಿ ಬಕಪ್ಪು ಚುಕ್ಕಿ ಇಲ್ಲ. ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದಿರೋಂಥ ಸೃಷ್ಟಿ ಮಾಡಿ, ಇಲ್ದಿರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ. ಯಾವುದೇ ಎಲ್ಲದಕ್ಕೂ ಒಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಉತ್ತರ ಕೊಡ್ತೀವಿ. ಎಲ್ಲೂ ಹೋಗಲ್ಲ, ನಾನೇನು ಎದುರ್ಕೊಂಡು ಓಡೋಗಲ್ಲ. ಅವತ್ತು ಮೊದಲನೇ ದಿನವೂ ನಾನು ನಮ್ಮ DOSP ಆಗ್ಬೋದು, ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ. ನಾನೇನು ಎದುರುಕೊಂಡು ಎಲ್ಲೂ ಓಡೋಗಿಲ್ಲ, ನಾನು ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ, ಹಾಗೂ ಏನಿವತ್ತು ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ. ಈ ಎಲ್ಲ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ.